ನಿಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂತ. ಯಾವೂರು? ಅಣ್ಣ ಜಕ್ಕನಹಳ್ಳಿ. ಶಿಕಾರಿಪುರ ತಾಲೂಕಾ? ಶಿಕಾರಿಪುರ ತಾಲೂಕು ಜಕ್ಕನಹಳ್ಳಿ ಅಣ್ಣ. ಹೋರಿ ಹೆಸರೇನು? ಹೋರಿ ಹೆಸರು ಜಕ್ಕನಹಳ್ಳಿ ಚಲಗಾರ ಅಂತ ಅಣ್ಣ. ಜಕ್ಕನಹಳ್ಳಿ ಚಲಗಾರ. ಎಲ್ಲಿಂದ ತಂದಿದ್ ನೀವು? ಇದು ಸೀಮಿಂದ ತಂದಿದ್ದೀವಿ ಅಣ್ಣ. ಕರ ಎಷ್ಟಲ್ಲಿದ್ದಾಗ? ಹೊಲ್ ಹಚ್ಚಿದ್ದಲ್ಲಿ ಸಣ್ಣ ಕರ ಇದ್ದ ತಗೊಂಡ್ಬಂದಿದ್ವಿ. ಎಷ್ಟು ಕೊಟ್ಟಿದ್ರಿ? 29,000 ಕೊಟ್ಟಿದ್ದೀವಿ ಅಣ್ಣ. ಒಂದೇ ತಂದಿದ್ರಿ? ಒಂದೇ ತಂದಿದ್ದೀವಿ. ಹಬ್ಬಕ್ಕಂತ ತಂದಿದ್ರ ಏನು? ಹಬ್ಬಕ್ಕಂತ ತಂದಿಲ್ಲ ಅಣ್ಣ, ಒಂದು ಒಟ್ಟು ನಾವು ತರೋದು ಕೊಡೋದು ಮಾಡ್ತಾ ಇರ್ತೇವೆ. ಹಂಗ ಒಂದು 5-6 ಕರುಗಳು ತಗೊಂಡ್ಬಂದಿದ್ವಿ. ಒಟ್ಟು ಸೇಲ್ ಅದು, ಇದು ಹಬ್ಬ ಮಾಡಲ್ಲ ಅಂತ ಯಾರು ಒಯ್ದದ್ದಿಲ್ಲ. ಅದೇ ಟಾಪ್ ಹಬ್ಬ ಮಾಡ್ತೀವಿ ಅವತ್ತು. ನೀವು ಹಂಗೆ ತಗೊಂಡ್ ಬಿಟ್ರೆ ಇಲ್ಲ ಒಂದು ಒಂದ್ 2 ವರ್ಷ ಮೇಯಿಸಿದ್ರ? ಇಲ್ಲ ಅಣ್ಣ, ತಗೊಬಂದು ಒಂದು 2 ತಿಂಗಳು ಮೇಯಿಸಿದೀವಿ. ಇಲ್ಲ ಪಕ್ಕದ ಹಳ್ಳಿ ಹಬ್ಬ ಮಾಡಿದ್ವಿ, ಚಲೋ ಮಾಡ್ತು. ಅದೇ ಹಲ್ಲು ಹಚ್ಚಲಿಕ್ಕಿಂತ ಮುಂಚೆಗೆ ಹಾನಗಲ್ಲಿಗೆ ಹಾಕಿದೀವಿ. ಹಾನಗಲ್ಲಿಗ ಟಾಪ್ ಹಬ್ಬ ಮಾಡಿ ಅವತ್ತು ಉಂಗುರ ಕೊಟ್ಟದ್ರು. ಮತ್ತೆ ನೆಕ್ಸ್ಟ್ ವರ್ಷ 2 ವರ್ಷ ಕೂಡ ಹಾಕಿದೀವಿ. 2 ವರ್ಷ ಬಂಪರ್ ಬೊಮ್ಮನ ಬೈಕ್ ಹೊಡಿತು. ಈ ತರ ಮಾಡೈತಣ ಹಬ್ಬ. ಹೆಂಗೆ ಆಕ್ಷನ್ ಸ್ಪೀಡ್? ಹಬ್ಬ ಸ್ಪೀಡ್ ಅಣ್ಣ, ಓವರ್ ಸ್ಪೀಡ್. ಅದರಲ್ಲೇ ಅಕ್ಷರ ಮಾಡ್ಕೊಂಡು ಹೋಗತ್ತೆ. ಈಗ ಈಗ ಎಷ್ಟಲ್ಲಿದೆ ಹೋರಿ? ಈಗ 6ರಲ್ಲಿದೆ ಅಣ್ಣ. 6ರಲ್ಲಿದೆ. ಹಬ್ಬ ಈ ವರ್ಷ ಎಲ್ಲೆಲ್ಲ ಹಬ್ಬ ಮಾಡಿದೀರಾ? ಈ ವರ್ಷ ಇಲ್ಲ ಅಣ್ಣ, ಶಿಕಾರಿಪುರ ದೊಡಕೇರಿ ಹಬ್ಬ ಮಾಡಿದೀವಿ. ಸಪ್ಪಿನಕೇರಿ ಅಲ್ಲಿ ಒಂದು ಮೈ ಮೇಲೆ ಗಂಟು ಪಂಟು ಎಲ್ಲ ಕಾಯಿಲೆ ಬಂದು ಎತ್ತಿ ವರ್ಷ ಎಲ್ಲಿ ಹಬ್ಬಕ್ಕೆ ಹಾಕಕ್ಕಾಗಿಲ್ಲ ಅಣ್ಣ. ಈ ವರ್ಷ ಎಲ್ಲ ಹಬ್ಬಕ್ಕೆ ಅದೊಂದು ಬಿಟ್ರೆ? ಹ್ಞೂ ಅಣ್ಣ. ಹುಷಾರಿಲ್ಲ ಅವರಿಗೆ? ಹುಷಾರಿಲ್ಲ ಅಣ್ಣ, ಹುಷಾರಿಲ್ಲದ ಕಾರಣ ಎಲ್ಲಿ ಹಬ್ಬಕ್ಕೆ ಹಾಕಿಲ್ಲ. ಹೋದ ವರ್ಷ ಎಲ್ಲ ಎಷ್ಟು ಹಬ್ಬಕ್ಕೆ ಹಾಕ್ತಿದ್ರು? ಹೋದ ವರ್ಷ ಒಂದು 4-5 ಹಬ್ಬ ಮಾಡಿದ್ದೀವಿ ಅಣ್ಣ. ಹಾನಗಲ್ಲು, ಜಕ್ಕಿನ ಕಪ್ಪ, ಹೆಸರಿ ಎಲ್ಲ ಹಬ್ಬದಾಗ ಫಸ್ಟ್ ಬಂಪರ್ ಬೊಮ್ಮನ ಹೊಡೆದ್ ಅಣ್ಣ. ಬಲಕ್ ಬರುತ್ತಾ ಏನ್ ಮಾಡುದ? ಯಾವ್ದೇ ಹಬ್ಬದಾಗ ಬಿಟ್ಟರು ಬಲಕ್ಕೆ ಬರೋದಣ್ಣ. ಬಲಕ್ಕೆ ಬರೋದು? ಬಲಕ್ಕೆ ಬರೋದು. ಸ್ಪೀಡ್ ಆಗಿ ಬಲಕ್ಕೆ ಬರ್ತಿರ್ತೀವಿ. ಎಡಕ್ ಒಂದ್ ಹಬ್ಬದಾಗ ಹೋಗಲ್ಲಣ್ಣ. ಕೊಬ್ಬರಿ ಕೊಡ್ತೀರ ಅವರಿಗೆ ಅಣ್ಣ? ಕೊಬ್ಬರಿ ಹೆಚ್ಚು ಕಮ್ಮಿ ಅಂದ್ರೆ ಒಂದು 5 ಕೆಜಿ ಲೆವೆಲ್ ಕಟ್ತಾವಣ. ದುಬ್ಬದ ಮೇಲೆ ಎಷ್ಟು ಸರ? ದುಬ್ಬದ ಮೇಲೆ 3 ಸರ ಕಟ್ತಾವಣ, ಕೊಳ 2 ಸರ ಕಟ್ತೇವೆ. ಹೋರಿ ಹೆಂಗ್ ಡೆಕೋರೇಷನ್ ಮಾಡ್ತೀರಾ? ಹೋರಿ ಏನು ಜೂಲಾಪಾಲ ಏನು ಹಾಕಲ್ಲಣ್ಣ. ಕಂಬಿಗೆ ಕ್ಲೀನ್ ಆಗಿ ಮಿಂಚಿನ ಗೊಂಡೆ ಸುತ್ತರಿತೀವಿ. ದುಬ್ಬಕ್ಕೆ 2 ಸರ ಕೊಬ್ಬರಿ, 3 ಸರ ಕೊಬ್ಬರಿ ಕಟ್ತೀವಿ. ಕೊರಡಾಗ 2 ಸರ ಕೊಬ್ಬರಿ ಕಟ್ತೇವೆ. ಕ್ಲೀನ್ ಆಗಿ ಬಿಡ್ತಾವಣ. ಮತ್ತೆ ಬಾರಿ ಅರೇಂಜ್ಮೆಂಟ್ ಏನು ಮಾಡಲ್ಲ. ಇದು ಅದಿರೋ ಲುಕ್ಕಿಗೆ ಅರೇಂಜ್ಮೆಂಟ್ ಸಾಕಾಗಿರುತ್ತೆ ಅಣ್ಣ. ಏನಣ್ಣ? ತಳಿ ತಳಿ ಹಳ್ಳಿಕಾರ ಅಣ್ಣ. ಹಳ್ಳಿಕ ರನ್ನಿಂಗ್ ಮಾಡ್ತೇವಣ್ಣ. ಮಾಡ್ತೇವಣ್ಣ. ಹಬ್ಬಕ್ಕೆ ಹೊಂಟಾಗ ಹೊಂಟೋದು ಇನ್ನೂ ಒಂದು 15 ದಿವಸ ಹಬ್ಬಕ್ಕೆ ಹತ್ತೇವೆ ಅಂದ್ರೆ ರನ್ನಿಂಗ್ ಮಾಡ್ತೇವಣ್ಣ. ಈಜ್ ಮಾಡಿಸ್ತೇವೆ. ಎಲ್ಲ ಪ್ರತಿಯೊಂದು ತಾಲೀಮು ಮಾಡ್ತಾ ಇರ್ತೇವೆ. ಫುಡ್ ಏನು ಕೊಡ್ತೀರಾ? ಫುಡ್ಡು ಹುಳ್ಳಿ, ರಾಗಿ, ಕರೆ ಕಡ್ಲಿ, ಮೆಂತ್ಯ, ಉದ್ದು, ಹಾಲು, ಮೊಟ್ಟೆ ಇಂಥ ಐಟಮ್ ಕೊಡ್ತೇವಣ್ಣ. ದಿನ ಕೊಡ್ತೀರಾ? ಹಾಂ, ಡೈಲಿ ಕೊಡ್ತೇವೆ. ಹೋರಿ ಏನಾರು ಕೊಡ್ತೀರಾ? ಇಲ್ಲ ಅಣ್ಣ, ಹೋರಿ ಕೊಡಲ್ಲ ಅಣ್ಣ. ಎಷ್ಟು ಲಕ್ಷ ಕೇಳಿದ್ರು ಹೋರಿ ಕೊಡಲ್ಲ. ಸ್ಪೀಡ್ ಹೋಗೋದ್ ನೋಡಿ ತಮಿಳ್ನಾಡ್ಯಾರ ಭಾಳ ಕೇಳಿದ್ರಣ್ಣ. ಹಂಗಾಗಿ ಇವತ್ತೇ ಕೊಟ್ಟಲ್ಲ. ಏನಣ್ಣ? 25 ಲಕ್ಷ ಕೇಳಿದ್ರಣ. ನಾವು ಒಟ್ಟು ಹೋರಿನ ಯಾವಾಗೋ ನಮ್ಮ ಮನೆ ಬಿಟ್ಟು ಹೊಣಸಬಾರ್ದು ಅನ್ನೋ ಉದ್ದೇಶಕ್ಕೆ ಹೋರಿ ಕೊಟ್ಟಲ್ಲ ಅಣ್ಣ. ಇದೇ ಫಸ್ಟ್ ಹಬ್ಬದ ಹೋರಿನ ಮೊದ್ಲು ಏನಾರು ಕಟ್ಟಿದ್ರ? ನಾನು 20 ವರ್ಷದಿಂದ ಹೋರಿ ಕಡಿಕೆಂತ ಬರ್ತದಣ್ಣ. ನನಗೀಗ 38 ವರ್ಷ 18 ವರ್ಷ ಹುಡುಗಿದ್ರಿಂದ ಹಬ್ಬದ ಹೋರಿ ಕಡಿಕೆ ಬರ್ತದೇನೆ. ಹಬ್ಬ ಅಂದ್ರೆ ಭಾರಿ ಹುಚ್ಚಣ್ಣ ನನಗೆ. ಸುಮಾರು ನಾನು ತಮಿಳ್ನಾಡಿಗೂ ಸುಮಾರು ಹೋರಿ ಕೊಟ್ಟಣ್ಣ. ಫೈನಲ್ ದೊಡ್ಡ ರೇಟಿಗೆ ಕೊಟ್ಟಿರೋಂಥ ಹೋರಿ ಅಂದ್ರೆ 6,66,000 ಮಟನ ಹೋರಿ ಮರೇನಿ. ಆ ಹೋರಿ ಆದರೂ ಸುತ ಅಲ್ಲಿ ತಮಿಳ್ನಾಡಲ್ಲಿ ಒಳ್ಳೆ ಹಬ್ಬ ಮಾಡಿ ಹೆಸರು ಉಳಿಸೈತಿ. ಈಗ ನಮ್ಮ ಕರ್ನಾಟಕದಾಗಾದರೂ ಮನೆಗೆ ಈಗ ಆಲ್ರೆಡಿ 5 ಹೋರಿ ಅದಾವಣ. ಆದ್ರೆ ಚಲಗಾರ ಒಂದಣ. ಈಗ ಅವು 4 ಹಬ್ಬ ಮಾಡ್ತಾವ? ಹಾಂ, 4 ಹಬ್ಬ ಮಾಡ್ತಾವಣ. ಅದ್ರ ಹೆಸರು ಹೇಳ್ಬೋದ? ಆತನ ಕೇಳ್ಬೋದು ಹೆಸರು. ಒಂದು ಸೂಪರ್ ಅಣ್ಣ, ಒಂದು ಡಾನ್, ಒಂದು ಜೈಸಿಂಹ, ಒಂದು ಅದಕ್ಕಿನ್ನು ಹೊಸದಣ್ಣ ಹೆಸರೇನು ಇಟ್ಟಲ್ಲ. ಮತ್ತೆ ನೀವು ಈಗ 2 ವರ್ಷ ಇದ್ದ ಹಬ್ಬ ಮಾಡಕ್ಕೆ ಎಷ್ಟು ವರ್ಷ ಆಯ್ತು? ಈ ಜಕ್ಕನಹಳ್ಳಿಯಿಂದ ಚಲಗಾರ 3 ವರ್ಷ ಆಯ್ತು ಅಣ್ಣ. ಹಬ್ಬ ಮಾಡಕ್ಕಂತು ಹಬ್ಬ ಮಾಡಕ್ಕೆ 3 ವರ್ಷ ಆಯ್ತು. 3 ವರ್ಷ ಆಯ್ತು ಅಣ್ಣ. ಎಷ್ಟು ರೌಂಡ್ ಬಿಡ್ತೀರ ಹಬ್ಬದಲ್ಲೆಲ್ಲ? ಹಬ್ಬದಲ್ಲಿ ಪಾಳೆ ಹೆಂಗ್ ಸಿಗುತ್ತೆ ಅಣ್ಣ? ಒಂದು ಪಾಳೆದ ಒಂದು ಊರಲ್ಲಿ 2 ರೌಂಡ್ ಸಿಗುತ್ತೆ ಅಣ್ಣ. ಒಂದು ಊರಲ್ಲಿ 3 ರೌಂಡ್ ಸಿಗತ್ತೆ. ಒಟ್ಟು ಎಷ್ಟು ಸರಿ ಪಾಳೆ ಸಿಗುತ್ತೆ ಅಷ್ಟು ಸರಿನೇ ಬಿಟ್ಟವಣ. ಜಾಸ್ತಿ ಎಷ್ಟು ಸಲ ಬಿಟ್ಟಿದೀರ? ಜಾಸ್ತಿ ಅಂದ್ರೆ 4 ಟ್ರಿಪ್ ಬಿಟ್ಟವಣ. 4 ಟ್ರಿಪ್ ಬಿಟ್ಟಿದೀರ? ಒಂದು ಟ್ರಿಪ್ ಹೋಗಿ ಹಂಗಲ್ಲ, 3 ಟ್ರಿಪ್ ಬಿಟ್ಟವಣ. ಮತ್ತೆ ಅಪೇಕ್ಷೆ ಮೀರಿ ಮತ್ತೊಂದು ಸರಿ ಬರ್ಲೇಬೇಕಂದ್ರೆ ಅವಾಗ ಒಂದು ಟ್ರಿಪ್ ಅನ್ನೋ 4 ಟ್ರಿಪ್ ಆತಣ. ಹೋರಿ ಹಣ ಎಷ್ಟು ಜನ ಬಿಡ್ತೀರ? ಹೋರಿ ಬಿಡಕ್ಕೆ ಸ್ವಲ್ಪ ಭಾಳ ಜನ ಬೇಕಣ. ಹೋರಿ ಹಿಡ್ಕೊಂಡು ಬಿಡಕ್ಕೆ ಒಂದು 8 ಇಂದ 10 ಜನ ಬೇಕಣ.
ಸಳಕಿ ಎತ್ತಬೇಕು, ಇಲ್ಲಪ್ಪ ಅಂದ್ರೆ ಬಿಡಕ್ ಆಗಲ್ಲ, ಭಾರಿ ಹರಬಡಿಸ್ತತಿ. ಹೊರಗಡೆ ಸುಮ್ ಸಿಗ್ತೈತಿ, ಬಿಡಬೇಕಾದ್ರೆ ಬಹಳ ಕಾಡಿಸ್ತೈತಿ. ಹೊರಗಡೆ ಹೆಂಗ್ ಹಿಡಿತೀರ? ಹೊರಗಡೆ ಸುಮ್ ಸಿಗ್ತದಣ್ಣ, ನೀವೇ ಕೈಯಲ್ಲಿ ಹಿಡ್ಕೊತೀರ? ನಾವ್ ಹಿಡಿತೀವಿ, ಇಲ್ಲ ನಮ್ ಫ್ರೆಂಡ್ ಆದ್ರೆ ಹಿಡಿತಾರೆ. ಏನ್ ಕಾಡ್ಸಲ್ಲ, ಹೊರಗಡೆ ಹಿಡಿಯಬೇಕಾರೆ ಬಿಡಬೇಕಾರೆ ಸ್ವಲ್ಪ ಅರ್ಭಟ ಮಾಡ್ತೈತಿ. ಕೈಯಲ್ಲೇ ಹಿಡಿತೀರ? ಕೈಯಲ್ಲೇ ಹಿಡಿತೀವಣ್ಣ. ನಾವು ಹೋಗಿ ಹಿಡಿತೀರ? ಹ್ಞೂ. ಅನಾಹುತ ಮಾಡಿದ್ಯಾ? ಇವತ್ತಿಗೂ ಯಾರಿಗೂ ಅನಾಹುತ ಮಾಡಿಲ್ಲ. ಶಿಕಾರಿಪುರ ದೊಡ್ಕೇರಿಯಲ್ಲಿ ಒಂದು 2 ವರ್ಷದಿಂದ ಬಿಡಬೇಕಾರೆ ಸ್ಪೀಡಿಗೆ ಇದ್ರಿ ಸಿಕ್ಕ ಒಂದ್ ಮನುಷ್ಯ ಸ್ಪಾಟ್ ಆಗಿದ್ದಣ್ಣ. ಅದೇ ಸುಮ್ನೆ ಹೋಗುತ್ತೆ, ಯಾರ ಎದ್ರಿ ಸಿಕ್ಕರೆ ಹೊರಡುತ್ತೆ. ಎದ್ರಿ ಸಿಕ್ಕರೆ ಏನ್ ಮುಲಾಜ್ ನೋಡಲ್ಲ, ನಾನು ನುಗ್ಗದೆ ಕೆಲಸ ಅಂತ ಅನಾಹುತ ಯಾರಿಗೂ ಮಾಡಲ್ಲ. ಇದ್ರಿ ಸಿಕ್ಕ ಒಂದ್ ಮನುಷ್ಯ ಸ್ಪಾಟ್ ಆಗಿದ್ದಣ್ಣ, ರೈಯಲ್ಲಿ ಯುಡಿಯ ಇದೆ ಅದ. ಮತ್ತೆ ನೀವು ಭಾರಿ ವರ್ಷ ಆಯ್ತು ಹಬ್ಬ ಮಾಡಕತ್ತಿ. ಅಣ್ಣ ನಾವು ಬಹಳ ಸುಮಾರು ದಿವಸ ಹಬ್ಬ ಮಾಡ್ತದ ಅಣ್ಣ. ಅಭಿಮಾನಿಗಳು ಹೆಂಗೆ ಹೋರಿಗೆ? ಹೋರಿಗಣ ನಾನು ಬೇರೆ ಯಾವ್ರ ಹೋರಿ ಹಾಕ್ತಿದೀವಿ ಅಂದ್ರೆ ಒಂದು 5-20 ಜನ ಬರ್ತಾರೆ ಅಷ್ಟೇ ಅಣ್ಣ. ಈ ಚಲ್ಲಗರ ಹೋರಿ ಹಾಕ್ತೇವೆ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 250 ಜನ ಮಟ ಜನ ಬಾರಿ ಸೇರ್ತಾಣ ನಮ್ಮೂರಲ್ಲಿ ಅಭಿಮಾನಿಗಳು. ಇದಕ್ಕೆ ಅಭಿಮಾನಿಗಳು ಬಾರಿ ಇದ್ದಾರೆ ಬಹಳ ಬಹಳ. ಇದಕ್ಕೆ ಈ ಹೋರಿ ಹಾಕ್ತೇವೆ ಅಂದ್ರೆ ಒಂದು 15-20 ದಿವಸದಿಂದನು ಮುಂಚಿನ ಸಿದ್ಧತೆ ಹಾಕಾರಣ. ಆಮೇಲೆ ಆಲ್ರೆಡಿ ಹೇಳ್ಬೇಕಂದ್ರೆ ಯಾವ್ದೇ ಹಬ್ಬಕ್ಕೆ ಹಾಕಿದ್ರು ನಂಬರ್ ಒದ್ದೇ ಇಟ್ಟಕಂತವಣ, ನಾವು ಬೇರೆ ನಂಬರ್ ಹಾಕಲ್ಲ. ಹೋರಿ ನಂಬರ್ 1 ನಂಬರ್ 1 ಹಾಕದಣ. ಇಷ್ಟು ವರ್ಷ ಹಬ್ಬ ಮಾಡ್ಕೆ ಬಂದವಣ 3 ವರ್ಷದಿಂದ ನಂಬರ್ 1 ಹೋರಿ ಬಿಟ್ಟದ್ದು, ಬೇರೆ ನಂಬರ್ ಇವತ್ತಿಗೂ ಉಪಯೋಗಿಸಿ ಇಲ್ಲ. ನಂಬರ್ 1 ಸಿಗಲಿಲ್ಲ ಅಂದ್ರೆ ಹಬ್ಬಕ್ಕೆ ಹಾಕಲ್ಲ. ನಂಬರ್ 1 ಸಿಗಲಿಲ್ಲ ಅಂದ್ರೆ ಹೋರಿ ಹಬ್ಬಕ್ಕೆ ಹಾಕಲ್ಲಣ. ಇವತ್ತು ಜಸ್ಟ್ ಕಣಿವೆ ಮನೇಲಿ ಹಬ್ಬ ಇತ್ತಣ, ಹರಾಜ್ ಕರೆದ್ರ ನಂಬರ್ 33,000 ಮಟ ನಂಬರ್ ಕರೆದಣ್ಣ ಒಂದ್ ನಂಬರಿಗೋಸ್ಕರ. ಬೇರೆ ಯಾರ 34,000 ಕರೆದ್ರು ಅವ್ರಿಗೆ ಬಿಟ್ಕೊಟ್ಟು ಬಂದೆ. ಅಲ್ಲಿಗೆ ಕಾರಣ ಅಂತ ಏನಣ್ಣ ಅಂದ್ರೆ ಅದಷ್ಟು ಜನ ಅಪೇಕ್ಷೆ ಮೀರಿ ಹಬ್ಬ ಮಾಡ್ತದಣ. ಅದಕ್ಕೆ ಯಾವಾಗಲೂ ನಂಬರ್ 1 ಅಂತ ಹೋರಿ ಆಗೈತಿ, ನಂಬರ್ 1 ಹಬ್ಬ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ನಂಬರ್ 1 ಹಬ್ಬಿದ್ರೆ ಅಷ್ಟೇ ಹಬ್ಬಕ್ಕೆ ಹಾಕೋದು. ನಂಬರ್ 1 ಸಿಕ್ಕರೆ ಅಷ್ಟೇ ಹಾಕೋಣ, ನಂಬರ್ 1 ಸಿಗ್ಲಿಲ್ಲ ಅಂದ್ರೆ ಯಾವ ಊರಿಗೂ ಹಾಕಲ್ಲಣ. ಹಿಂದಿನ ದಿನ ಹೆಂಗಿರುತ್ತೆ ಅಭಿಮಾನಿಗಳ ಪ್ರಿಪರೇಷನ್ ಹಬ್ಬದ? ಹಬ್ಬ ಅಂದ್ರೆ ಅಣ್ಣ ನಾವ್ ಎಲ್ಲಾ ಅಭಿಮಾನಿಗಳಿಗೂ ಟಿ ಶರ್ಟ್ ಹೊಲಿಸ್ತೇವಣ ಹಬ್ಬಕ್ಕೆ ಹೊಂಟತ್ನೆ ವರ್ಷ ವರ್ಷ ಪದ್ಧತಿ ಪ್ರಕಾರ. ಆ ಟಿ ಶರ್ಟ್ ತಿಂದ ಹಿಡಿದು ಒಟ್ಟು ಬಾವುಟ ಎಲ್ಲಾ ಒಟ್ಟು ಬಹಳ ಖುಷಿ ಅಣ್ಣ. ಚಲಗಾರ ಹೊಂಟತ್ತೆ ಅಂದ್ರೆ ಭಾರಿ ಫ್ಯಾನ್ಸ್. ಭಾರಿ ಫ್ಯಾನ್ಸ್ ಅಭಿಮಾನಿಗಳು ತುಂಬಿದ್ದಾರೆ. ಅಷ್ಟು ಅಭಿಮಾನಿಗಳು ಗಳಿಸಿತ್ತಣ್ಣ ಅದ. ಹಂಗ ನಮ್ಮೂರು ಅಭಿಮಾನಿಗೋಸ್ಕರ ಹೊರಿ ಮಾರ ಕೊಟ್ಟಲ್ಲಣ್ಣ ಅದ. ಇಲ್ಲಿಗಿದ್ರೆ ಯಾವಾಗ ಮಾರ್ಬಿಡ್ತಿದ್ದೆ. ಜನಗಳು ಬಹಳ ಅಭಿಮಾನ ಇಟ್ಟಾರ ಅನ್ನೋದಕ್ ನಮ್ಮ ಮನೆ ಉದಾಸಲ್ ತಡಾಯಿಸ್ಬಾರ್ದನ್ನ ಅಂತಂದ ಹೋರಿ ಮಾರಿಲ್ಲಣ. ಮತ್ತೆಲ್ಲಾರು ಹಬ್ಬಕ್ಕೆ ಹಾಕ್ತೀರಾ ಈಗ? ಮತ್ತಿಲ್ಲಣ, ಸ್ವಲ್ಪ ಗುಳ್ಳಿ ಕಾಯಿಲೆ ಬಂದು ಸ್ವಲ್ಪ ಹುಷಾರಿಲ್ಲ, ಇನ್ನೊಂದ್ ಸ್ವಲ್ಪ ಸರ್ ರೆಸ್ಟ್ ಕೊಟ್ಟು ಹಾಕ್ತವಣ. ರೆಸ್ಟ್ ಕೊಟ್ಟು ಹಾಕ್ತೀರಾ? ಹ್ಮ್. ಬಹುಮಾನ ಏನ್ ನೋಡಿದ್ಯ? ಬಹುಮಾನ ಬೈಕ್ ಹೊಡೆದಿದೆ ಅಣ್ಣ, ಉಂಗ್ರ ಹೊಡೆದಿದೆ, ಫ್ರಿಡ್ಜ್ ಹೊಡೆದಿದೆ. ಅಷ್ಟು ಸಳಗಿನ ಬಹುಮಾನ ಏನು ಏನು ಹೊಡೆದಲ್ಲ ಅಣ್ಣ ಅದು. ಎಲ್ಲ ಬಂಪ್ ಅವರ ತಪ್ಪಿರ್ ಫಸ್ಟ್.